ಇನ್ನು ನಾಳೆ ಕಲಬುರಗಿ ರಾಯಚೂರು ಬೀದರ್ಗೆ ಬಸ್ ಬಿಡ್ತಾರಂತೆ ನಾಳೆಯಿಂದ ಕಲಬುರಗಿ ಬೀದರ್ ರಾಯಚೂರು ಇಲ್ಲಿಗೆಲ್ಲ ಬಸ್ ಬಿಡ್ತೀವಿ ದೂರದ ಜಿಲ್ಲೆಗಳಿಗೆ ನಾಳೆಯಿಂದ ಬಸ್ ಬಿಡ್ತೀವಿ ಇವತ್ತು ಮೊದಲ ದಿನ ಹಾಗಾಗಿ ಸ್ವಲ್ಪ ಗೊಂದಲವಾಗಿದೆ ಅಂತ ಪಬ್ಲಿಕ್ ಟಿವಿಗೆ ಡಿಸಿಎಂ ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಇದೇ ಪ್ರಶ್ನೆಯನ್ನ ಮಾಡ್ತಾ ಇದ್ವಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಯಾಕೆ ಬಸ್ ಇಲ್ಲ ಅಂತ ಅಂದ್ಬಿಟ್ಟು 7 ಗಂಟೆಯಿಂದ ಸಂಚಾರ ಆರಂಭ ಆಗಿದ್ರು ಕೂಡ ಇಷ್ಟೊತ್ತವರೆಗಿನ ಪರಿಸ್ಥಿತಿ ಯಾವ ತರ ಇದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಚಿವರಿಗೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟಂತೆ ಮಾತಾಡೋದಿಕ್ಕೆ ನಮ್ಮ ಜೊತೆ ಡಿಸಿಎಂ ಕೂಡ ಆಗಿರುವಂತ ಸಾರಿಗೆ ಸಚಿವರಾಗಿರುವಂತ ಲಕ್ಷ್ಮಣ ಸವದಿ ಅವರು ಇದ್ದಾರೆ ಸರ್ ಈಗಾಗಲೇ 11 ಗಂಟೆ ಆಗ್ತಾ ಬರ್ತಾ ಇದೆ ಬೆಳಗ್ಗೆ 7 ಗಂಟೆಯಿಂದ ಸಂಚಾರ ಆರಂಭ ಆಗಿದೆ ಇಷ್ಟೊತ್ತವರೆಗಿನ ನಿಮಗೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ನೋಡಿ ಬೆಳಗ್ಗೆಯಿಂದ ವಿಶೇಷವಾಗಿ ಇವತ್ತು ಪ್ರಥಮ ದಿವಸ ಲಾಕ್ಡೌನ್ ಆಗಿ 60 ದಿನಗಳು ಕರೆದ ಮೇಲೆ ಇವತ್ತು ಪ್ರಾರಂಭ ಮಾಡಿ ನಿನ್ನೆನೂ ಕೂಡ ನಾವು ಹೇಳಿದೀವಿ ಹಂತ ಹಂತವಾಗಿ ಸಾರಿಗೆ ಇಲಾಖೆಯನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತ ಸ್ವಲ್ಪ ಕೇಂದ್ರ ಸ್ಥಾನದಲ್ಲಿ ಇವತ್ತು ಬೆಂಗಳೂರಿನಿಂದ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಪ್ರಯಾಣಿಕರು ಹೋಗತಕ್ಕಂತದ್ದು ಒಂದು ಸಂದರ್ಭ ಇದೆ ನೀವು ಮಣ್ಣಿನೂ ಕೂಡ ನೋಡಿದ್ದೀರಿ ನಾವು ಈ ಪ್ರವಾಸಿ ಏನು ಕಾರ್ಮಿಕರಿದ್ದರು ಆ ಪ್ರವಾಸಿ ಕಾರ್ಮಿಕರನ್ನು ಕಳಿಸ್ತಕ್ಕಂತ ಸಂದರ್ಭದಲ್ಲಿ ಮೊದಲನೇ ದಿವಸ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ರು ಎರಡನೇ ದಿವಸ ಸ್ವಲ್ಪ ಸ್ಟಿಮ್ಲೈನ್ ಆಯಿತು ಮೂರನೇ ದಿವಸ ಸಹಜವಾಯಿತು ನಾಲ್ಕನೇ ದಿವಸ ಅತ್ಯಂತ ಸಹಜವಾಗಿತ್ತು ಐದನೇ ದಿವಸ ಇನ್ನಷ್ಟು ಸರಳವಾಗಿ ಆಯಿತು ಅಂದ್ರೆ ಏನಾಗುತ್ತೆ ಸುಮಾರು 50-60 ದಿವಸದಿಂದ ಇಲ್ಲಿ ಬೆಂಗಳೂರಿನಲ್ಲಿ ಇರೋದ್ರಿಂದ ಪ್ರಾರಂಭ ಆದ ಕೂಡಲೇ ಬೇಗನೆ ಹೋಗಬೇಕು ಬೇಗನೆ ಊರಿಗೆ ಮುಟ್ಟಬೇಕು ಅಂತ ಈ ಉದಾಹರಣೆಗೆ ಒಂದು ಯಾವುದಾದ್ರೂ ಹೊಸ ಸಿನಿಮಾ ಬಂದ್ಬಿಟ್ರೆ ಆ ಥಿಯೇಟರ್ದ ಮುಂದೆ ಜನ ಜಂಗುಳಿ ನಿಂತು ಬಿಡುತ್ತೆ ಬಟ್ ಗೊತ್ತಿರುತ್ತೆ ಇದು ಸುಮಾರು 15 ದಿವಸ ಒಂದು ತಿಂಗಳವರೆಗೆ ಈ ಸಿನಿಮಾ ನಡೆಯುತ್ತೆ ಅಂತಕ್ಕಂಥದ್ದು ಗೊತ್ತಿದ್ದರೂ ಕೂಡ ಆತುರ ಬೇಗ ನೋಡಬೇಕು ಎಲ್ಲಕ್ಕಿಂತ ಮೊದಲೇ ನೋಡಬೇಕು ಹಾಗೆ ಈ ಊರುಗಳಿಗೆ ಹೋಗಬೇಕಾದಾಗ ಬೇಗನೆ ಹೋಗಬೇಕು ಬೇಗನೆ ಅಲ್ಲಿ ಹೋಗಿ ನಾನು ನಮ್ಮ ಜನರ ಜೊತೆ ಸೇರಬೇಕು ಅಂತಕ್ಕಂಥ ಒಂದು ಆತುರತೆ ಇರುತ್ತೆ ಆ ಆತುರತೆ ಇರೋದರಿಂದ ಸ್ವಲ್ಪ ಜನ ಪ್ರಾರಂಭದಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾರೆ ಇಲ್ಲಿ ಬಿ ಎಮ್ ಟಿ ಸಿಯಲ್ಲಿ ಅಷ್ಟು ನಾವು ನಿರೀಕ್ಷೆ ಮಟ್ಟದಲ್ಲಿ ಪ್ರಯಾಣಿಕರೇ ಇಲ್ಲ 30 ಜನ ಆದಮೇಲೇ ಪ್ರಯಾಣ ಬಸ್ಗಳು ಬಿಡ್ತಕ್ಕಂಥದ್ದು ಇಲ್ಲೊಂದು ಚಲನವಲನ ಪ್ರಾರಂಭ ಆಗಿದೆ ಬಟ್ ನಾವೇನು ನಿಯಮಾವಳಿಗಳನ್ನು ರೂಢಿಸಿಕೊಂಡು ಸಾರಿಗೆ ವ್ಯವಸ್ಥೆ ಪ್ರಾರಂಭ ಮಾಡಿದ್ವಿ ಆ ಎಲ್ಲ ನಿಯಮಾವಳಿಗಳನ್ನು ಪಾಲನೆ ಮಾಡ್ಕೋತೀವಿ ಪ್ರಾರಂಭ ಮಾಡಿದ್ವಿ ವಿಶೇಷವಾಗಿ ಗುಲ್ಬರ್ಗ ಬೀದರ್ ಮತ್ತು ರಾಯಚೂರು ಈ ಭಾಗಗಳಿಗೆ ಹೋಗಲಿಕ್ಕೆ ಸ್ವಲ್ಪ ಭಾಳ ದೂರದ ದಾರಿ ಇರೋದರಿಂದ ಬೆಳಗ್ಗೆ 7 ಗಂಟೆಗೇ ಬಿಡಬೇಕಾಗುತ್ತೆ ಬಸ್ 10-11 ಗಂಟೆಗೆ ಬಸ್ಗಳು ಬಿಟ್ಟರೆ ಅಲ್ಲಿ ಹೋಗಿ 6 ಗಂಟೆಗಿಂತ ಮುಂಚೆ ತಲುಪಲಿಕ್ಕಾಗಲ್ಲ ಯಾಕಂದರೆ 6 ಗಂಟೆ ಮುಂಚೆನೇ ಹೋಗಿ ನಾವು ತಲುಪಬೇಕು ಅವರು 7 ಗಂಟೆ ಒಳಗಾಗಿ ಅವ್ರ ಮನೆಗಳಿಗೆ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತು ಬೀದರು ರಾಯಚೂರು ಮತ್ತು ಕಲಬುರಗಿ ಇವುಗಳಿಗೆ ಇವತ್ತು ಪ್ರಯಾಣಗಳನ್ನು ಇವತ್ತು ಮಾಡಲ್ಲ ನಾಳೆಯಿಂದ ಮಾಡ್ತೀವಿ ಯಾಕಂತಂದರೆ ಇನ್ನೂ ನಮ್ಮ ಅನೇಕ ಚಾಲಕರು ನಿರ್ವಾಹಕರು ಆ ಭಾಗದಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕ ಸಿಬ್ಬಂದಿ ಇನ್ನೂ ಬೆಂಗಳೂರಿಗೆ ಬಂದಿಲ್ಲ ನಾವು ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿದ್ದು 12 ಗಂಟೆಗೆ ನಾಳೆಯಿಂದ ನಾವು ಪ್ರಾರಂಭ ಮಾಡ್ತೀವಿ ನಾವೆಲ್ಲರಿಗೂ ಹೇಳಿಟ್ಟಿದ್ದೀವಿ ನೀವು ಯಾವಾಗಾದ್ರೂ ಕೂಡ ಸಿದ್ಧತೆ ಇರಬೇಕು ಅಂತ ಬಟ್ ಅವ್ರಿಗೆ ಬರಲಿಕ್ಕೆ ವ್ಯವಸ್ಥೆಗಳಿಲ್ಲಲ್ಲ ನಮ್ಮ ಬಸ್ಗಳು ಹೋದ್ಮೇಲೆ ಅದೇ ಬಸ್ನಲ್ಲೇ ಅವರು ನಮ್ಮ ನಿರ್ವಾಹಕರು ಮತ್ತು ಚಾಲಕರು ಬರ್ತಕ್ಕಂಥದ್ದಿದೆ ಸೊ ಇವತ್ತು ನಿರ್ವಾಹಕರು ಚಾಲಕರು ಇವತ್ತೆಲ್ಲರೂ ವಾಪಸ್ ಬರ್ತಾರೆ ಈ 3 ಜಿಲ್ಲೆಗಳಿಗೆ ಸ್ವಲ್ಪ ಡಿಸ್ಟೆನ್ಸ್ ಭಾಳ ಇರೋದ್ರಿಂದ 7 ಗಂಟೆ ಒಳಗಾಗಿ ಹೋಗಿ ಮುಟ್ಟದೇ ಇರೋದಕ್ಕಂಥ ಸಂದರ್ಭವನ್ನು ಗಮನದಲ್ಲಿಟ್ಕೊಂಡು ನಾಳೆ ಹಿಡಿದು ಆ 3 ಜಿಲ್ಲೆಗಳಿಗೆ ನಾವು ಪ್ರಾರಂಭ ಮಾಡಿದ್ವಿ ಉಳಿದ ಕಡೆ ಬೆಳಗಾವಿ ನಾಳೆಯಿಂದ ಬಸ್ ಹೊರಟರು ಕೂಡ ಆ ಜಿಲ್ಲೆಗಳಿಗೆ 12 ಅವಧಿಗಿಂತ ಜಾಸ್ತಿ ಆಗ್ಬಿಡುತ್ತಲ್ಲ ಸರ್ ಅಂಥ ಸಂದರ್ಭದಲ್ಲಿ 7 ಗಂಟೆ ನಂತರ ಬಸ್ ರೀಚ್ ಆಗ್ಬೋದು ಆನಂತರ ಅಂಥ ಸಂದರ್ಭ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ ಬೀದರ್ 750 ಕಿಲೋಮೀಟರ್ ಆಗುತ್ತೆ ನಾವು ಬೆಳಗ್ಗೆ 7 ಗಂಟೆಗೆ ನಾವು ಅದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ 7 ಗಂಟೆಗೆ ಇಲ್ಲಿಂದ ಬಿಟ್ಟು ನಾವಲ್ಲಿ 6 ಗಂಟೆಗೆ ಹೋಗಿ ಮುಟ್ಟುವಂಗೆ ಮಾಡ್ತೀವಿ ನಾನ್ ಸ್ಟಾಪ್ ವ್ಯವಸ್ಥೆಗಳನ್ನು ಮಾಡ್ತೀವಿ ಅವಕ್ಕೆ ಯಾಕೆ ನಮಗೆ ಸ್ವಲ್ಪ ಸಮಯ ತೊಗೊಂಡಿವಿ ಅಂದರೆ ಇವತ್ತಿಗೆ 10 ಗಂಟೆಗೆ ಬಂದರು ಅಂತ 10 ಗಂಟೆಗೆ ಇಲ್ಲಿ ಬಿಟ್ಟರೆ ರಾತ್ರಿ ಲೇಟ್ ಆಗುತ್ತೆ ಅವ್ರಿಗೆ ಹೋಗಿ ಮುಟ್ಲಿಕ್ಕಾಗಲ್ಲ ಆ ಮುಂಜಾಗ್ರತೆ ಕೂಡ ನಾವು ಆಲೋಚನೆಗಳನ್ನು ಮಾಡಬೇಕಾಗುತ್ತೆ ಅದನ್ನು ಮಾಡಿಕೊಂಡು ನಾಳೆ 7 ಗಂಟೆಯಿಂದ ನಾವು ಪ್ರಾರಂಭ ಮಾಡ್ತೀವಿ 3 ಜಿಲ್ಲೆಗಳು ರಾಯಚೂರಿಗೆ ಹೋಗಬೇಕಾದ್ರೆ ನಾವು ಆಂಧ್ರದಲ್ಲಿ ಹೋಗ್ತಿದ್ದೀವಿ ಮೊದಲು ಅನಂತಪುರ ಮಾರ್ಗವಾಗಿ ಇವತ್ತಲ್ಲಿ ಜಿಲ್ಲಾ ರಾಜ್ಯ ಬಂದಿದೆ ವಾಲ್ ಕಟ್ಟಿದ್ದಾರೆ ಹೋಗ್ಲಿಕ್ಕಾಗಲ್ಲ ನಾವು ಪುನಃ ಮತ್ತೆ ಬೆಂಗಳೂರಿನಿಂದ
ಅಸ್ಪೇಟಿ ಮಾರ್ಗದಿಂದನೇ ಹೋಗಬೇಕು ಸರ್ ಈಗ ಫಸ್ಟ್ ಡೇ ಇವತ್ತು ನಾವು ಕೂಡ ಸಾಕಷ್ಟು ಕಡೆ ನೋಡಿದ್ದೀವಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಾವೆ ಸಾಮಾಜಿಕ ಅಂತರ ಇಲ್ಲ ಸ್ಯಾನಿಟೈಸರ್ ಕೆಲವೊಂದು ಕಡೆ ಇಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತೆ ಮುಖ್ಯವಾಗಿ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಾ ಇಲ್ಲ ಸರ್ ಇದು ಮುಖ್ಯವಾಗಿ ಇನ್ನೊಂದೇನೆಂದರೆ ವಾರ್ಷಿಕ ಪಾಸ್ಗಳನ್ನು ಪರಿಗಣಿಸ್ತಾ ಇಲ್ಲ ಡೈಲಿ ಪಾಸೇ ತಗೊಳ್ಳಿ ಅಂತ ಬಲವಂತ ಮಾಡ್ತಾ ಇದ್ದಾರೆ ಕಂಡಕ್ಟರ್ಗಳು ಅನ್ನೋದು ಪ್ರಯಾಣಿಕರ ಆರೋಪ ನೋಡಿ ಇವತ್ತು ಆರಂಭ ಮಾಡಿದ್ದೀವಿ ಈ ಲಾಕ್ಡೌನ್ದಲ್ಲಿ ನಮ್ಮ ಸರ್ವಿಸ್ ಪ್ರಾರಂಭ ಆಗಿದೆ ಇವತ್ತು ಪ್ರಾರಂಭದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಈಗ 11 ಗಂಟೆಗೆ ಸಭೆ ಇದೆ ಈಗ ಏನೇನು ಹೊಸ ಅನುಭವಗಳು ಬರ್ತವೆ ಅದನ್ನು ಯಾವ ಥರದಲ್ಲಿ ನಾವು ಸರಿ ಮಾಡ್ಕೋಬೇಕು ಪುನಃ ಇವತ್ತು ಸರಿ ಮಾಡಿಕೊಂಡು ನಾಳೆ ಅದನ್ನೆಲ್ಲ ಸ್ಟಿಮ್ಲೈನ್ ಮಾಡ್ಕೋತೀವಿ ಮಾಸ್ಕ್ ನಾವು ಕಂಪಲ್ಸರಿ ಎಲ್ಲರೂ ಇರಲೇಬೇಕು ಥರ್ಮಲ್ ಸ್ಕ್ಯಾನಿಂಗ್ ಆಗಬೇಕು ಸ್ಯಾನಿಟರ್ ಯೂಸ್ ಮಾಡಲೇಬೇಕು ಮತ್ತು ನಮ್ಮ ನಿರ್ವಾಹಕರಿಗೆ ಸಂಪೂರ್ಣವಾಗಿರ್ತಕ್ಕಂಥ ರಕ್ಷಣೆ ವೈದ್ಯಕೀಯ ತಪಾಸಣೆ ಎಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಪ್ರಾರಂಭ ಮಾಡಿದೆ ಸ್ವಲ್ಪ ಫಸ್ಟ್ ಡೇ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ ನಾಳೆ ಸರಿ ದೂಸ ಸಚಿವರು